ಅಣ್ಣ ಮೂಟೆ ಎಲ್ಲ ಇಳಿಸ್ಬಿಡ್ಬೇಕಾ? ಟಮಟೋ ಸ್ವಲ್ಪ ಬರ್ರಿ ಆ ಕಡೆ ಹಿಂಗೆ ಐ ನೀವು ಹೋಗಮ್ಮ ಬಿಡು ಮುಂಚೆಲ್ಲ ಹೋಗ್ಬೇಕು ಅಲ್ಲಿದೆ ಬರ್ತಾರೆ ಗಾಡಿ ಬೇಡಮ್ಮ ಇಲ್ಲೇ ತಾನೆ ನಾವು ಈ ಒಂದು ಸೇವೆ ಜನರ ಸೇವೆ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಸುಮಾರು 12 ದಿವಸದಿಂದ ಮಾಡ್ತಾಯಿದ್ದೀವಿ. ಡೈಲಿ ಒಂದು ಲೋಡ್ ತರಕಾರಿ ಒಂದೊಂದು ಏರಿಯಾಗೆ ಈ ರೀತಿ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೀವಿ. ಇವತ್ತು ತಿಲಕ್ ನಗರ, ಮಾವಳ್ಳಿ, ಆಮೇಲೆ ಇಲ್ಲಿ ಚಿನ್ನಯ್ಯಗಂಡ ಅಂತಿದೆ ಅಂತ ಆ ಏರಿ ತರಕಾರಿ ಕಳಿಸ್ತಾ. ಯಾಕಂದರೆ ಜನ ಅಕ್ಕಿ ಗೋಧಿ ಸಕ್ಕರೆ ಎಲ್ಲ ಕೊಟ್ಟಿದ್ದೀವಿ. ಈಗಾಗಲೇ ಯುವರಾಜ್ ಅವರು ಈ ವಾರ್ಡಲ್ಲಿ ಕೊಟ್ಟರೆ ನಾನು ಅನೇಕ ಕಡೆ ಕೊಟ್ಟಿದ್ದೀನಿ. ಬಟ್ ಜನ ಈಗ ಕೇಳ್ತಾ ತರಕಾರಿ ಕೊಡಿ ತರಕಾರಿ ಕೊಡಿ ತರಕಾರಿ ಇಲ್ಲ ಅಂತ. ಸರ್ಕಾರ ಕೊಟ್ಟಿದ್ದಾರೆ 15 ಕೆಜಿ ಅಷ್ಟು, ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗೆ 50-55 ಕೆಜಿ ಅವ್ರು ಕೊಟ್ಟಿದ್ದಾರೆ. ಎಲ್ಲ ಸ್ಟಾಕ್ ಇಟ್ಕೊಂಡು ನಮ್ಗೆ ಇದು ಬೇಕು ಸರ್ ತರಕಾರಿ ಬೇಕು ಅಂತ ಕೇಳ್ತಾರೆ. ಸುಮಾರು 6-7 ಕೆಜಿ ಬರೋಷ್ಟು ತುಕ್ಕದ ತರಕಾರಿಯನ್ನು ಪ್ರತಿಯೊಬ್ಬರು ಕೊಡ್ತಾಯಿದ್ದೀವಿ. ಇದು ಎಲ್ಲಿ ಕಾಂಟ್ರಿಬ್ಯೂಷನು ಡೊನೇಷನು ಯಾವುದು ಥರ ತೊಗೊಳ್ಳೋದಿಲ್ಲ. ನಾವೇ ನಮ್ಮ ಕೈಲಾಸ ಕೆಲಸ ಮಾಡಬೇಕು ಅಂತೇಳಿ ಈ ಥರ ದಿವಸಕ್ಕೆ 1-2 ಸಾವಿರ ಜನಕ್ಕೆ ತರಕಾರಿ ಅಷ್ಟು ಕೊಡ್ತಾಯಿದ್ದೀವಿ. ನಾಳೆ ಗುಟ್ಟಳ್ಳಿ ಎರಡು ಕೊಡ್ತಾಯಿದ್ದೀವಿ. ನಮ್ಮ ಗೋಪಿ, ನಮ್ಮ ಶಂಕರ್ ಮತ್ತು ನಮ್ಮ ಅಧ್ಯಕ್ಷರು ಅವ್ರ ನೇತೃತ್ವ ನಾಳೆ ಗುಟ್ಟಳ್ಳಿ ಕೊಡ್ತಾಯಿದ್ದೀವಿ. ಇದು ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂದರೆ ನಾನು ರಾಜಕೀಯಕ್ಕೆ ಬಂದು ಸುಮಾರು 45 ವರ್ಷ ಆಗೋಯ್ತು ರಾಜಕೀಯಕ್ಕೆ ಬಂದು. ನಾವು ಏನಾದರೂ ಮಾಡಿದ್ರೆ ಜನ ನಮಗಿಷ್ಟು ಮಾಡಿದಾರಲ್ಲಪ್ಪ, ನಮ್ಮ ಜೊತೆ ಇದಾರಲ್ಲ ಬಡವರು, ಅವ್ರ ಕಷ್ಟ ನೋಡೋಕ್ಕಾಗಲ್ಲ, ಏನೋ ನಮ್ಮ ಕೈಲಾಯ್ದು ಸಹಾಯ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದ್ರಲ್ಲಿ ಯಾವುದು ನಮ್ಮ ಫೋಟೋ ಹಾಕ್ಕೊಡೋದಾಗಲಿ, ನಮ್ಮದು ಇದು ಬೆದರ ಹಾಕ್ಕೊಡೋದಾಗಲಿ ಅವೆಲ್ಲ ಏನು ಮಾಡಿಲ್ಲ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ಭಾಳ ಖುಷಿಯಿಂದ ಮಾಡ್ತಾಯಿದ್ದೀನಿ. ಬೆಳಗ್ಗೆ 4:30-3:45 ಬಂದಿದ್ದೀನಿ, ಎಲ್ಲ ಪ್ಯಾಕಿಂಗ್ ಮಾಡಿ ಆಗ ತರಕಾರಿ ಬೆಳಗ್ಗೆ ಹೊತ್ತೆ ತೊಗೊಂಡೋಗೋದು. ಆಮೇಲೆ 10 ಗಂಟೆ ಮೇಲೆ ಆದರೆ ಯಾರು ಬರೋಲ್ಲ, ಅದಕ್ಕೆ ಬೆಳಗ್ಗೆನೇ ಪ್ಯಾಕ್ ಮಾಡಿ ರೆಡಿ ಮಾಡಿ ಎಲ್ಲ ಕಳಿಸ್ತಾಯಿದ್ದೀನಿ. ಊಟಕ್ಕೆ ದಿವಸ 3-4 ಸಾವಿರ ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಕಡೆ ಮಾರ್ಕೆಟು, ಬಸ್ ಸ್ಟ್ಯಾಂಡು ಎಲ್ಲ ಉಚಿತ ಊಟ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾಯಿದ್ದೀವಿ. ಇನ್ನು ಕೆಲವು ಕಡೆಯಲ್ಲಿ ಅವರವರೇ ಅಕ್ಕಿ ಕೊಟ್ಟಿದ್ದೀನಿ, ಅವರವರೇ ಮಾಡ್ತಾವ್ರೆ, ಅವರವರೇ ಏನೇನು ಮಾಡಿಬಿಟ್ಟು ಅಲ್ಲೇ ನಮ್ಮ ಅಂಬೇಡ್ಕರ್ ಕಾಲೋನಿ ಅಂತ ಇದೆ ನಮ್ಮ ಉಸನಗಣ್ಣಲ್ಲಿ, ಅವರು ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಡೈಲಿ 1,000 ಜನಕ್ಕೆ ಊಟ ಹಾಕ್ತಾವ್ರೆ. ಅವ್ರು ಏನು ಬೇಕು ಕೇಳಿದ್ರೆ ನನ್ನ ಕೆಲ ಸಹಾಯ ಮಾಡಿದ್ವಿ. ಈ ಥರ ಎಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಈ ಕೊರೋನಾ ಅಂತ ಮಹಾ ಭಯಂಕರವಾದ ಕಾಲ, ಅಣುಬಾಂಬ್ಗಿನ ಡೇಂಜರ್ ಇದ್ದಂಗೆ ಇದು. ಅದಕ್ಕೆ ನಾವು ಯಾರೂ ಮನೆ ಬಿಟ್ಟು ಬರ್ತಾಯಿಲ್ಲ. ನಾನು ಮಾತ್ರ ಈ ಏರಿಯಾದಲ್ಲ ಇಲ್ಲೆಲ್ಲ ಏನೇನು ಬೇಕೋ ವ್ಯಾಕ್ಸಿನೇಷನ್ನು ಮತ್ತು ಮೆಡಿಸಿನ್ಸ್ ಎಲ್ಲ ಹೊಡೆದು ಇಲ್ಲಿ ಕ್ಲೀನಾಗಿ ಇಟ್ಟಿದ್ದೀನಿ. ಅದರಿಂದ ಇಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ಪಾಪ ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತಾವ್ರೆ. ಯಾರೂ 1 ರೂಪಾಯಿ ತಗೋ ಕೇಳಿದ್ರೆ ಒಳ್ಳೆ ಊಟ ತರಿಸ್ಕೊಡ್ಬೇಕಷ್ಟೇ, ಅವ ನಿಯತ್ತಿಂದ ಕೆಲಸ ಮಾಡ್ತಾರೆ. ಅದೊಂದು ಸಂತೋಷವಾದ ವಿಷಯ. ಇವತ್ತು ಮಾವಳ್ಳಿ ಮಾಸ್ಕ್ ಕೊಟ್ಟಿದ್ದೀವಿ, ಸೋಪ್ ಲೈಕ್ ಬೈ ಸೋಪ್ ಕೊಟ್ಟಿದ್ದೀವಿ, ಆಮೇಲೆ ಇದು ಸ್ಯಾನಿಟೈಸ್ ಬಾಟ್ಲಸ್ ಅದು ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಏನು ಶಕ್ತಿ ಮೀರಿ ಏನೇನಾಗುತ್ತೋ ಅಷ್ಟು ಮಾಡ್ತಾಯಿದ್ದೀವಿ.
ಇನ್ನು ಏನಾಗುತ್ತೆ, ಇನ್ನೂ ಎಷ್ಟು ದಿವಸ ನಡೀಲಿ ನನ್ನ ಕೈಲಿ ಆಗಿ ಕೆಲಸ ಮಾಡೇ ಮಾಡ್ತೀನಿ. ಯಾಕಂದರೆ ನಾವು ನಮ್ಮ ಜನರಿಂದಲೇ ಮುಂದೆ ಬಂದಿರೋದು, ಅವರಿಲ್ಲ ಅಂದರೆ ನಾವಿಲ್ಲ. ಇಷ್ಟು ಮುಂದೆ ಬರೋಕ್ಕೆ ನಮ್ಮ ಜನರೇ ಕಾರಣ, ಇಷ್ಟು ಹೆಸರು ಮಾಡೋಕ್ಕೆ ಜನರೇ ಕಾರಣ. ಅವರು ಕಷ್ಟದೊಳಿದಾಗ ನಾನು ಸಹಾಯ ಮಾಡೋದು ನನ್ನ ಧರ್ಮ. ನಾನು ಮನೆಯೊಳಗೆ ಮೂರ್ನಾಲ್ಕು ಅವರೇ ಮಲಗೋದು, ಇಲ್ಲೇ ಇರ್ತೀನಿ ಕೋಟೊಳಗೆ ಇದ್ದು. ಏನೇನು ಯಾರು ಕಷ್ಟ ಬಂದವ್ರಿಗೆ ಏನೇನು ಬೇಕೋ ಎಲ್ಲ ಸಹಾಯ ಮಾಡ್ತಾರೆ. ಈಗಾಗಲೇ ಎಲ್ಲ ಬಿ ಬಿ ಎಂ ಪಿಯಿಂದ ಸುಮಾರು ಹಾಲುಗಳು ನಮ್ಮ ಬೆಳಗ್ಗೆ ಎಲ್ಲರೂ ಹಚ್ಚಿಸ್ತಾ ಇದ್ದಾರೆ, ಮನೆ ಮನೆಗೆ ಹಾಲು ಪ್ಯಾಕೆಟ್ ಕೊಡೋದು. ಯಾಕಂದರೆ ಅವ್ರು ಕೂತಿರಲ್ಲ, ಇನ್ನು ನಮ್ಮ ವರ್ಕರ್ಸ್ ಹೋಗಿ ಅವ್ರಿಗೆ ಮನೆ ಮನೆಗೆ ಕೊಡ್ತಾ ಹಾಲು ಪ್ಯಾಕೆಟ್ ಕೊಡ್ತಾವ್ರೆ. ನಾಡಿದ್ದು ನಮ್ಮ ಯುವರಾಜ್ ಅವರು ಸುಮಾರು 10,000 ಪ್ಯಾಕೆಟು ಏನು ರವೆ ಮತ್ತು ಗೋಧಿ ಅಕ್ಕಿ ಸಕ್ಕರೆ ಬಿಸ್ಕೆಟ್ ಪ್ಯಾಕೆಟು ಟೀ ಪ್ಯಾಕೆಟ್ ಕೊಡ್ತಾವ್ರೆ. ನಾನು ನಿನ್ನೆ ಮಾವಳ್ಳಿಯವ್ರಿಗೆಲ್ಲ ಸಾಕಷ್ಟು ಜನಕ್ಕೆ ಇದೇ ಥರ ಪ್ಯಾಕೆಟ್ ಮಾಡಿ ಟೀ ಪ್ಯಾಕೆಟು ಬಿಸ್ಕೆಟು ರವೆ ಸಕ್ಕರೆ ಎಲ್ಲ ಕೊಟ್ಟಿದ್ದೀನಿ. ಈಗ ಜನ ಸಹ ತರಕಾರಿ ಕೊಟ್ಬಿಟ್ಟು ಸಹ ಅಂತ ಹೇಳಿ ಎಲ್ಲ ಸ್ಟಾಕ್ ಇದೆ. ಅದಕ್ಕೋಸ್ಕರ ತರಕಾರಿ ಫ್ರಮ್ ಬಿಗಿನಿಂಗ್ ಡೇಯಿಂದ ತರಕಾರಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಭಾಳ ಖುಷಿಯಿಂದ ಮಾಡ್ತಾಯಿದ್ದೀನಿ. ನಮ್ಮ ಜನಕ್ಕೆ ಒಳ್ಳೇದಾಗಲ್ಲಪ್ಪ, ಈ ಕೊರೋನಾ ತಲೆಯಲ್ಲಿ ಈ ಟೈಮಲ್ಲಿ ನಾವು ನಮ್ಮ ಜನರನ್ನು ಬಿಟ್ಟರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. 1962 ಒಳಗೆ ಚೈನಾ ಹಾರಿದಾಗ ಆವಾಗ ಕಾಲರಾ ಮತ್ತು ಅಮ್ಮ ಚೈನಾ ಅವರಿಂದ ಬಂದಿದ್ದು. ಆವಾಗ ನಮ್ಮ ತಂದೆಯವರು ಭಾಳಷ್ಟು ಅವಾಗ ಹಿಂಗೆ ನಾಕಾಬಂದಿ ಆಗ್ಬಿಟ್ಟಿತ್ತು. ಒಂದು 10-15 ದಿವಸ ಒಂದು ತಿಂಗಳು ಬೆಂಗಳೂರು ಫುಲ್ ನಾಕಾಬಂದಿ, ಯಾರು ಓಡಾಡೋಂಗಿಲ್ಲ ಅಂತ. ಆ ಟೈಮಲ್ಲಿ ನಮ್ಮ ತಂದೆಯವರು ಮಾರ್ಕೆಟ್ ಒಳಗೆ ಅಧ್ಯಕ್ಷ ಆಯಿತು. ಎಲ್ಲರಿಗೂ ಅಕ್ಕಿ ಗೋಧಿ ರಾಗಿ ಅವ್ರು ಏನೇನು ಬೇಕೋ ಅಷ್ಟು ನಮ್ಮ ತಂದೆಯವರು ಆ ಕಾಲದಲ್ಲಿ ಕೊಟ್ಟಿದ್ದರು. ಅದೇ ರೀತಿ ಪಾಪ ಅವರು ಅದೆಲ್ಲ ನಮ್ಗೆ ಜ್ಞಾಪನ ಇದೆ, ನಾವು ಚಿಕ್ಕ ಹುಡುಗರು. ಅದೇ ರೀತಿ ನಾನು ಇವತ್ತು ನಮ್ಮ ತಂದೆ ತಾಯಿ ಮಾಡಿದಂಥ ಕೆಲಸ ನಾವು ಮಾಡೋಣ, ನಾವು ಬಡವರಿಗೆ ಸೇವೆ ಮಾಡೋಣ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಇದರೊಳಗೆ ಏನು ಸ್ವಾರ್ಥ ಇಲ್ಲ. ಇನ್ನೂ ಏನೇ ಆಗಲಿ, ಇನ್ನೂ ಎಷ್ಟೇ ಖರ್ಚಾಗಲಿ, ಈ ಕೊರೋನಾ ವ್ಯವಸ್ಥಿಸ ನನ್ನ ಕೆಲ ಡೈಲಿ ಏನಾದರೂ ಮಾಡೇ ಮಾಡ್ತೀನಿ. ಸರ್ಕಾರ ಏನು ಹೇಳ್ತೀವಪ್ಪ, ಸರ್ಕಾರ ಜಿ ಡಿ ಪಿ ರೇಟ್ ಬಿದ್ದೋಗಿದೆ, 1% ಬಂದಿದ್ದೀವಿ, ಈಗ ದೇಶವೇ ಮುಳುಗೋಗಿದೆ ಜಿ ಡಿ ಪಿ ರೇಟಿಂದ. ಯಾರ ಹತ್ರ ದುಡ್ಡಿಲ್ಲ, ಈಗ 2 ಕೋಟಿ ಜನಕ್ಕೆ ಕೆಲಸ ತೆಗೆದುಬಿಟ್ಟವ್ರೆ. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಒಳಗೆ ಮತ್ತು ITBT ಒಳಗೆ ಕಂಪ್ನೀಸ್ ಎಲ್ಲ ತೆಗೆದಾಕವ್ರೆ. ಈ ಕೊರೋನಾ ಬಂದು ಒಂದು ಇದಿಟ್ಕೊಂಡು ಅವ್ರು ಇದು ಮಾಡ್ತಾಯಿದ್ದಾರೆ. ಬಟ್ ಇದು ಮುಂಚೆನೇ ಅವ್ರು 2% ಜಿ ಡಿ ಪಿ ರೇಟ್ ಇಳಿದೋ ಬಂದಿದ್ದರು, ಈಗ 1% ಬಂದಿದೆ. ನಮ್ಮ ದೇಶ ಮುಳುಗೋ ಸ್ಥಿತಿ ಬಂದುಬಿಟ್ಟಿದೆ. ಮನಮೋಹನ್ ಸಿಂಗ್ ಅವರು ಇದ್ದಾಗ 8% ಇತ್ತು. ಪೆಟ್ರೋಲ್ ಇನ್ಕಮು 10% ಹೆಚ್ಚು ಕಮ್ಮಿ. ನಮ್ಮ ದೇಶಕ್ಕೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಸ್ಥಿತಿ ಇಳಿತು, ಈಗ ದುಸ್ಥಿತಿ ಇಳಿದೆ. ಪಾಕಿಸ್ತಾನ 7%, ನಾವು 7%, ಬಾಂಗ್ಲಾದೇಶ 6%, ನಮ್ಕಿನ ಮುಂದೆ ಇದ್ದಾರೆ. ಶ್ರೀಲಂಕಾ 7%. ನಮ್ಮಲ್ಲಿ ಮಾತು ಜಾಸ್ತಿ ಆಗಿಬಿಟ್ಟಿದೆ, ಕೆಲಸ ಏನು ನಡೀತಾ ಇಲ್ಲ. ಜವಾಹರಲಾಲ್ ನೆಹರು ಬಗ್ಗೆ ಮಾತಾಡ್ತಾರೆ, ಅವರು ಎಂತೂ ಎಷ್ಟು ಇಂಡಸ್ಟ್ರಿ ತಂದರು, ITI, HAL, HMT ಎಲ್ಲ ಅವ್ರು ತಂದರು. ಆ ಥರದ ಒಂದು ಇಂಡಸ್ಟ್ರಿ ಇವ್ರು ಯಾರು ತಂದವಲ್ಲ ನೋಡಿ 7 ವರ್ಷದೊಳಗೆ. ಅದಕ್ಕೆ ನಾವು ಅವ್ರ ಬಗ್ಗೆ ಟೀಕೆ ಮಾಡೋದು ಬೇಡ. ಈ ಕೊರೋನಾ ತೊಗಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಮಕ್ಕಳು ಎಲ್ಲ ಕೆಲಸಗಳು ಸಿಗಬೇಕು. ತಿರ್ಗಾ ನಮ್ಮವರ ಚೇತರಿಗೆ ಆಗಬೇಕು. ಆಗಬೇಕು ಅಂದರೆ ಈ ಇವ್ರು ಇದ್ರೆ ಆಗೋಲ್ಲ. ಮಾತು 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 ಅದು ನಿಮ್ಮ ಟಿ ವಿ ಚಾನಲ್ಲೂ ತೋರಿಸ್ತೀರಾ ತೋರಿಸ್ತೀರಾ, ಬೆಳಗ್ಗೆಯಿಂದ ಸಾಯಂಕಾಲವ್ರು ತೋರಿಸ್ತೀರಪ್ಪ. ಈ ಸಿಸ ತೋರಿಸ್ತಾ ಇದೆ. ಅದು ಪಾಕಿಸ್ತಾನ ಯುದ್ಧ ಬಂದರು, ಪಾಕಿಸ್ತಾನ ಮೇಲೆ ಬಂದರು, ಯುದ್ಧ ಮಾಡ್ತಾ ಮಾಡೋಕ್ಕೆ ಬಂದರು 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 ಅಂದ್ಬಿಟ್ಟು ಕೊನೆಗೆ ಮೋದಿ ಸ್ಟಾಪ್ ಮಾಡಿಬಿಟ್ರು ಅಂತೀರ. ಈ ಥರ ಆಗ್ಬಿಟ್ಟಿದೆ. ದಯವಿಟ್ಟು ಸತ್ಯ ಕಥೆಯನ್ನು ತೋರಿಸಿ. ಈಗಲೇ ದೇಶ ಉಳಿದು ನಿಮ್ಮ ಕೈಲಿದೆ ಅಲ್ಲ, ಬೇಗ ನಮ್ಗೆ ಕೆಟ್ಟವ್ರು ಅನ್ಕೊಂಡು ಬೈಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಭಾಳ ದುರ್ಸ್ಥಿತಿ ಹೇಳಿದ್ದೀವಿ. ದೇಶ ಯಾವ ಮುಳುಗೋಗುತ್ತೆ ಅನ್ನೋ ಪರಿಸ್ಥಿತಿ ಹೇಳಿದ್ವಿ. ಯಾರಿಗೂ ಈಗ ಏಪ್ರಿಲ್ ತಿಂಗಳೊಳಗೆ ಏಪ್ರಿಲ್ 1st ಒಳಗೆ 2 ಕೋಟಿ ಜನ ನಿರುದ್ಯೋಗ ಆಗಿದ್ದಾರೆ. ಇದೇ ಅವರ ಸಾಧನೆ. ಸರ್ಕಾರ ಯಡಿಯೂರಪ್ಪ ಹೇಳ್ತಾರೆ, ಪಾಪ ದುಡ್ಡು ಬೇಕಲ್ಲ, ಅಲ್ಲಿ ನಮಗೇನು ಕೊಡಬೇಕೋ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಟ್ಯಾಕ್ಸಸ್ ದುಡ್ಡಲ್ಲ, ಅದನ್ನೇ ಕೊಡ್ತಾಯಿಲ್ಲ. 13,000, 14,000 ಕೊಟ್ಟು ಕೊಡೋದು ಅದೆಲ್ಲ ಇಂಥ ಟೈಮಲ್ಲಿ ಕೊಡಬೇಕಲ್ಲ, ಅವರು ಸಹಾಯ ಮಾಡೋದು ನೆನೆಸ್ಕೊತಾರೆ. ಅದರಿಂದ ನಾನು ಮನಸ್ಫೂರ್ತಿಯಾಗಿ ಈ ಫೀಲ್ಡಲ್ಲಿ ಇಳಿದ್ಬಿಟ್ಟಿದ್ದೀನಿ. ಆ ಕೊರೋನಾ ತೊಲಗೋವರೆಗೂ ನಮ್ಮ ಜನರಿಗೆ ಕಷ್ಟ ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಖಂಡಿತವಾಗಿ ಮಾಡ್ತೀನಿ.